ಮೊಳಕಾಲ್ಮೂರು ಡಿಸೆಂಬರ್ 11 ರಂದು ಎಜಿ ಸದಾಶಿವ ಆಯೋಗದ ವರದಿಗೆ ಆಗ್ರಹಿಸಿ ಹೋರಾಟದಲ್ಲಿ ಭಾಗಿಯಾದ 10 ಮಂದಿ ಹೋರಾಟಗಾರರ ಮೇಲೆ ಕೇಸನ್ನು ಹಾಕಿರುವುದು ಖಂಡನೀಯ ಎಂದು ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಕೊಂಡಾಪುರ ಪರಮೇಶ್ವರಪ್ಪ ತಿಳಿಸಿದರು. ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಕಚೇರಿಯ ಮುಖಾಂತರ ಮುಖ್ಯಮಂತ್ರಿ ಮನವಿಯನ್ನು ಸಲ್ಲಿಸಿ ಮಾತನಾಡಿದರು. ಸಬ್ಸ್ಕ್ರೈಬ್ ಮೈ ಚಾನೆಲ್ ವಿಜಯಶ್ರೀ ಒನ್ ನ್ಯೂಸ್. ವರದಿ ಕೆಂದೋಳೆ ಮಲ್ಲಿಕಾರ್ಜುನ್. ಡಿಸೆಂಬರ್ ಇದೇ ತಿಂಗಳ 11ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಒಳಮೀಸಲಾತಿಗೆ ಒತ್ತಾಯಿಸಿ ಎಲ್ಲ ಸಂಘಟನೆಗಳು ಸೇರಿ ಹೋರಾಟವನ್ನು ಮಾಡಿದ್ವಿ. ಆ ಸಂದರ್ಭದಲ್ಲಿ ಸಾರ್ವಜನಿಕ ಬೆಂಗಳೂರು ನಗರದಲ್ಲಿ ಯಾವುದೇ ತೊಂದರೆ ಆಗಿಲ್ಲ, ತೊಂದರೆ ಆಗಿದೆ ಅಂತ ಹೇಳಿ ಇದುವರೆಗೂ ಯಾರು ಸಾರ್ವಜನಿಕರು ಸಂಘಟನೆ ಮೇಲೆ ದೂರನ್ನು ನೀಡಿಲ್ಲ. ಬೇಕಂತ ಹೇಳಿ ರಕ್ಷಣಾ ಇಲಾಖೆಯ ಪೊಲೀಸರು ಬೇಕಂತ ನಮ್ಮ ಹೋರಾಟಗಾರರ ಮೇಲೆ ಕೇಸನ್ನು ದಾಖಲಾಗಿದ್ದಾರೆ. ಹಾಗಾಗಿ ಆ ಕೇಸನ್ನು ಕೂಡಲೇ ಸರ್ಕಾರ ಹಿಂಪಡಿಬೇಕು ಮತ್ತು ಒಳಮೀಸಲಾತಿ ಈ ಒಂದು ಅಧಿವೇಶನದಲ್ಲಿ ಮಂಡಿಸಿ ರಾಜ್ಯಕ್ಕೆ ಒತ್ತಾಕಬೇಕಂತ ಈ ಸಂದರ್ಭದಲ್ಲಿ ಕೇಳ್ತೀನಿ. ಬಂಧುಗಳೇ, ಸುಮಾರು ದಶಕಗಳಿಂದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒಳಮೀಸಲಾತಿ ಒತ್ತಾಯಿಸಿ ಅನೇಕ ಹೋರಾಟಗಳನ್ನು ನಡ್ಕೊಂಡು ಬಂದಿದೆ. ಆದರೂ ಕೂಡ ಇದುವರೆಗಾಗಿ ಈ ಸರ್ಕಾರ ಏನು ಚುನಾವಣೆ ಹತ್ರ ಬಂದಾಗ ನಾವು ನಿಮಗೆ ನ್ಯಾಯ ಕೊಡ್ತೀವಿ, ಒದಗಿಸ್ತೀವಿ, ಒಳಮೀಸಲಾತಿ ನಮ್ಮ ಅಧಿಕಾರಕ್ಕೆ ಬಂದರೆ ನಾವು ಜಾರಿ ಮಾಡ್ತೀವಿ ಅಂತೇಳಿ ಬರೇ ಸುಳ್ಳು ಹೇಳಿ ನಮ್ಮ ದಲಿತರ ಓಟುಗಳನ್ನು ಕಸ್ಕಂತಿದ್ದಾರೆ. ಯಾವುದೇ ಇದುವರೆಗೂ ಕೂಡ ನಮಗೆ ನ್ಯಾಯ ಸಿಕ್ಕಿಲ್ಲ. ಹಂಗಾಗಿ ಈ ಸರಿ ಅಧಿವೇಶನದಲ್ಲಿ ಬಿ ಜೆ ಪಿ ಸರ್ಕಾರ ಏನು ಇವತ್ತು ಏನು ಅಧಿವೇಶನ ನಡೆಸ್ತಾ ಇದೆ, ಅವರು ನಮ್ಮ ಒಳ ಮೀಸಲಾತಿಯನ್ನು ಮಂಡಿಸಿ ಶಿಫಾರಸು ಮಾಡಿ ರಾಜ್ಯ ಕೇಂದ್ರಕ್ಕೆ ಕಳಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಮತ್ತು ನಮ್ಮ ದಲಿತ ಹೋರಾಟಗಾರರು ಏನು 10 ಜನದ ಮೇಲೆ ಕೇಸ್ ಹಾಕಿದರೆ ಅದನ್ನು ಕೂಡಲೇ ಬೊಮ್ಮಾಯಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಆ ಕೇಸನ್ನು ವಾಪಸ್ ತಗೋಬೇಕು. ವಾಪಸ್ ತಗೊಂಡಿಲ್ಲ ಅಂತ ಒಂದು ಪಕ್ಷ ತಗೊಂಡಿಲ್ಲ ಅಂತ ಆದರೆ ನಮ್ಮ ಸಂಘಟನೆ ನಮ್ಮ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಮತ್ತು ಗೃಹ ಸಚಿವರ ಮೇಲೆ ಮತ್ತು ಸಮಾಜ ಕಲ್ಯಾಣ ಸಚಿವರ ಮೇಲೆ ಕೇಸನ್ನು ದಾಖಲಾಗಿಸ್ಬೇಕಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ ಬಂಧುಗಳೇ.